ಪುಟ್ಗೌರಿ ಅಜ್ಜಿ ಆಗಿ ಕಾಣಿಸ್ಕೊಂಡ ಮೇಲೆ ಮತ್ತೆ ನಿಮ್ಮನ್ನ ನಾನು ತುಂಬಾ ಸಲ ನೋಡೇ ಇಲ್ಲ, ಅದಾದ್ಮೇಲೆ ಇವತ್ತೇ ನಿಮ್ಮನ್ನ ನೋಡ್ತಾ ಇರೋದು. ಸೊ ನಿಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿದ್ದೀನಿ ಅಂದ್ರೆ ಅದು ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ನಂಗೆ ಆಕ್ಚುಲಿ ಪರ್ಸನಲ್ ಆಗಿ ನಾನು ನಿಮ್ಮ ತುಂಬಾ ದೊಡ್ಡ ಅಭಿಮಾನಿ ಅಂತಾನೆ ಹೇಳ್ಬೋದು. ಸೊ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, ಈ ಸಿನಿಮಾ ನಿಜ ಹೇಳಬೇಕು ಅಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಯಾಕೆಂದ್ರೆ ಆ ಕೋಕೋ ಪ್ಲೇನ ಮತ್ತೆ ಒಂದು ಹಳ್ಳಿ ಮಧ್ಯೆ ನಡೆಯುವಂಥ ಕಥೆನ ತುಂಬ ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡಿದ್ದಾರೆ, ಎಲ್ಲೂ ಬಿಟ್ಕೊಡ್ದ ಹಾಗೆ. ಯಾಕೆಂದರೆ ಹಳ್ಳಿಲಿ ಒಬ್ಬ ರೈತ ಗಟ್ಟಿಯಾಗಿದ್ದರೆ ಸಿಟಿಯವರು ಬದುಕೋದಕ್ಕೆ ಸಾಧ್ಯ. ಯಾಕೆಂದರೆ ಹಳ್ಳಿಲಿ ಅವನು ದುಡಿದ್ರೆ ಕಷ್ಟಪಟ್ಟು ರೈತ, ನಾವೆಲ್ಲರೂ ತಿನ್ನೋದಕ್ಕೆ ಸಾಧ್ಯ. ಹಾಗಾಗಿ ಒಂದು ಹಳ್ಳಿ ಕಥೆನ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಅದನ್ನು ಇಟ್ಕೊಂಡು ಮೇಂಟೈನ್ ಮಾಡಿದ್ದಾರೆ. ಮತ್ತು ಎಲ್ಲಿ ಅದರಲ್ಲಿ ಆಟಾಡಿದ ಕೋಕೋ ಪ್ಲೇ ಮಾಡಿದಂಥ ಮಕ್ಕಳು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ನಮ್ಮ ಶರಣ್ ಮಗ ಅಂದರೆ ನಾನು ಶರಣ್ ಚಿಕ್ಕ ಮಾತು ಗೊತ್ತಲ್ಲ, ಸೊ ನಮ್ಮ ಶರಣ್ ಮಗ ಲಡ್ಡು ಅವನಂತೂ ನೆಕ್ಸ್ಟ್ ಫ್ಯೂಚರ್ ಹೀರೋ ಅಂತ ಎಲ್ಲರೂ, ಆದರೆ ಅದರಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲರೂ ಹೀರೋಗಳ ಥರನೇ ಇದ್ದಾರೆ. ಆ ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ. ನಾನು ಸಿನಿಮಾ ನೋಡುವಾಗ ಇಂಟರ್ವೆಲ್ ಆದಮೇಲಂತೂ ನಾನಂತೂ ಪೂರ್ತಿ ಚೇರಲ್ಲಿ ಕೂತು ನಾನು ಸಿನಿಮಾ ನೋಡಲಿಲ್ಲ. ಆ ಎಕ್ಸೈಟ್ಮೆಂಟು, ಆ ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿತ್ತು. ಭಾಳ ಅದ್ಭುತವಾಗಿ ತೊಗೊಂಡೋಗಿದ್ದಾರೆ. ಕತೆ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಡೈರೆಕ್ಷನ್ ಇರ್ಬೋದು, ಎಲ್ಲರೂ ಓವರಾಲ್ ಸಿನಿಮಾ ಅಂದರೆ ಟೀಮ್ ವರ್ಕು ಅಂತ ಹೇಳ್ತಾರಲ್ಲ, ಹಾಗೆ ತುಂಬ ಚೆನ್ನಾಗಿ ಬಂದಿದೆ. ಪ್ರೇಕ್ಷಕರಿಗೆ ನಾನು ಇಷ್ಟೇ ಕೇಳ್ಕೊಳ್ಳೋದು, ಒಳ್ಳೆ ಸಿನಿಮಾ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ, ಆಶೀರ್ವಾದ ಮಾಡಿ, ಹರಿಸಿ. ಇದು ಸಖತ್ ಮೀಡಿಯಾ ಅಂತ ನೀವೆಲ್ಲರೂ ನೋಡಿ, ನೀವೆಲ್ಲರೂ ನೋಡಿದ್ರೆ ಮೀಡಿಯಾ ಸಖತ್ ಮೀಡಿಯಾ ಇನ್ನೂ ಸಖತ್ತಾಗುತ್ತೆ. ಥ್ಯಾಂಕ್ ಯು.